सर मुझे को कार्यक्रम के स्वागत सर लव स्टोरी सिनेमा तुम कन्ड इंडस्ट्री बंद लव स्टोरी सिनेमे अन्स्तु सर मुझे अब ना तुम लव स्टोरी नोड़ी रियालिटी कलगे सिनेमा नोड़े अब यह नम लव स्टोरी 1998 सिनेमा वो नैज घटने आधरस जो बेरे सिनेमिंत तुम भिन्न एलू तम तम सिनेमान भिन्न तुम चेनते हैं लिट्ररी अक्षर सह नम सिनेमा तुम भिन्न आमेल एक्सपेरिमेंटल मूवी याकंद कंटेंट बेस्ड मूवी जो ना इवर्गू नम नुभव मितली खंड नम दक्षिण भारत चित्ररंगदलू ईर स्टोरी ना नोड़ याकंद बी एड ओरियंटेड मूवी ತುಂಬ ಡಿಫಿಕಲ್ಟ್ ಅಂತ ಅನ್ಸಿದೇನ್ ಸರ್ ಯಾವ ಸೀನು ನಿಮಗೆ ಸರ್ ಆಕ್ಚುಲಿ ಡಿಫಿಕಲ್ಟ್ ಅಂತ ಅನ್ಸೋದೇನು ಅಂತಂದರೆ ಇದು ತುಂಬ ಸೀನ್ಗಳು ಡಿಫಿಕಲ್ಟು ಯಾಕೆ ಅಂತಂದರೆ ನಾನು ಹೊಸಬ ಇರೋ ಇರೋನ್ ಕೂಡ ಹೊಸಬ್ರೇನೆ ಆದರೆ ನಾವು ವರ್ಕ್ಶಾಪ್ ಮಾಡ್ಕೊಳ್ತಾ ಇದ್ವು ಅದಾಗಿಯೂ ಕೂಡ ಕ್ಯಾಮ್ರಾ ಮುಂದೆ ನಿಂತಾಗ ನಾನಾಗಲಿ ಅವರಾಗಲಿ ಸಹಜವಾಗಿ ನರ್ವಸ್ ಆಗೋದು ಇದ್ದೇ ಇರ್ತದೆ ಎಲ್ಲ ಹೊಸಬರು ಒಂದು ಭಯ ಆತಂಕ ಇರ್ತದೆ ಆದರೆ ನಿಜಕ್ಕೂ ನಮ್ಮ ಮಿಥುನ್ ಮತ್ತು ಕೃತಿಕ ಇವರೆಲ್ಲ ಬೇರೆ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಅನುಭವಿಸ್ತ ರೀತಿಯಲ್ಲೇ ಮಾಡಿದ್ರು ಓಕೆ ಅದು ಒಂದು ಖುಷಿ ಆಗುತ್ತೆ ಆದರೆ ಅವರಿಂದ ಈ ಇದು ನಮ್ಮ ಚಿತ್ರ ಇದೆಯಲ್ಲ ನಾನು ಇದನ್ನು ಸ್ಕ್ರೀನ್ ಪ್ಲೇ ಅಂತ ಹೇಳೋಲ್ಲ ಫೀಲಿಂಗ್ಸ್ ಆಫ್ ಡಿಸೈನ್ ಅಂತ ಅಂದರೆ ಭಾವನೆಗಳ ವಿನ್ಯಾಸ ಈ ಸಿನಿಮಾದಲ್ಲಿ ನಾವು ಭಾವನೆಗಳಿಗೆ ಮತ್ತು ಭಾವನೆಗಳ ಆಧರಿಸಿದ ಸಂಬಂಧಗಳಿಗೆ ತುಂಬ ಒತ್ತು ಕೊಟ್ಟಿದ್ದೀವಿ ಒಬ್ಬ ಹೀರೋ ತನ್ನ ಭಾವನೆಯನ್ನು ತುಂಬ ಒಂದು ಎಮೋಷನ್ನ ತುಂಬ ವ್ಯಕ್ತಪಡಿಸುವಾಗ ರಿಯಲಿಸ್ಟಿಕ್ ಆಗೂ ಇರಬೇಕು ಸೊ ಆ ಕಾರಣಕ್ಕಾಗಿ ಒಂದು ಇನ್ಸಿಡೆಂಟು ನಮ್ಮ ಹೀರೋಯನ್ನು ನನಗೆ ಇದೇ ಫಸ್ಟ್ ಟೈಮ್ ನಮ್ಮ ಹೀರೋಗೆ ಹೊಡೆದಿರೋ ಅನುಭವ ಅಂತ ಹೇಳಿದ್ರಲ್ಲ ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ ಆ್ಯಕ್ಚುಲಿ ಇದು ತುಂಬ ನ್ಯಾಚುರಲಿಸ್ಟಿಕ್ ಆಗಿರಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದದ್ದು ಈಗ ನಮ್ಮ ಕೃತಿಕ ಒಂದು ಸನ್ನಿವೇಶದಲ್ಲಿ ಹೊಡಿಬೇಕು ಹೀರೋಗೆ ಕಪಾಲ್ ಹೊಡಿಬೇಕು ಅವ್ರ ಪಾಪ ಎಲ್ಲಿ ನೋವಾಗ್ಬಿಡ್ತಾರೋ ಅಂತ ಮೇಲೆ ಮೇಲೆ ಹೊಡಿತಾ ಇದ್ದಾರೆ ಅದು ತುಂಬ ಇಂಟೆನ್ಸ್ ಆಗಿರುವಂಥ ಸೀನು ಅದು ಹೊಡೆದ ತಕ್ಷಣ ಆಕಸ್ಮಿಕವಾಗಿ ಆ ಏಟು ಬಿದ್ದ ತಕ್ಷಣ ಆ ಗಲಿಬಿಲಿ ಆ ಕಳವಳ ಆ ನೋವು ಆ ಆತಂಕ ಅವೆಲ್ಲ ಒಂದೇ ಸಲಕ್ಕೆ ಎಕ್ಸ್ಪ್ರೆಸ್ ಆಗಬೇಕು ಬರ್ತಾ ಇಲ್ಲ ನನಗೆ ತಲೆ ಕೆಟ್ಟೋಯ್ತು ಆ್ಯಕ್ಚುಲಿ ಏನು ಮಾಡೋದು ಯೋಚನೆ ಮಾಡಿದೆ ಏಕೆಂದರೆ ತುಂಬ ಇಂಟೆನ್ಸ್ ಆದ ಸೀನ್ ಆದ್ದರಿಂದ ನಾನು ಏನು ಮಾಡಿದೆ ಈಗ ನಾನು ಬಯ್ಯೋಕ್ಕಾಗಲ್ಲ ಏನಮ್ಮ ನಿನ್ನ ಸರಿಗೆ ಹೊಡೆಯೋಲ್ಲ ಅಂತ ಬಯ್ಯೋದು ಸುಲಭ ಹೇಳಿದೆ ಆದರೂ ಪಾಪ ಮತ್ತೆ ಮೂರನೇ ಸಲ ಕಡಿಮೆಯಾಗೇ ಹೊಡೆದು ನನಗೆ ಸರಿಯಾಗಿ ಎಕ್ಸ್ಪ್ರೆಷನ್ ಬರಲಿಲ್ಲ ಅಂತಂದರೆ ಪೆಟ್ಟಿಂದ ಹೀರೋಯಿಂದ ಸೀನ್ ತುಂಬ ಡಬ್ಬಿ ಆಗ್ಬಿಡ್ತದೆ ಅಲ್ಲ ರಿಯಲಿಸ್ಟಿಕ್ ಆಗಿ ಇರಬೇಕು ಅಂತ ಹೇಳ್ತೀರಾ ಜೊತೆಗೆ ಈ ಸಿನಿಮಾದಲ್ಲಿ ಒಂದಿಷ್ಟು ಜನ ಫೇಮಸ್ ಆ್ಯಕ್ಟರ್ಸ್ ಅಂತ ಕೂಡ ಕಮ್ಮಿ ಜನ ಇದ್ದಾರೆ ಸೊ ಜನ ನಿಮ್ಮನ್ನು ನೋಡಬೇಕು ನೋಡಲೇಬೇಕು ಬಂದು ಸಿನಿಮಾನ ಅನ್ನೋದಾದರೆ ಏನು ಹೇಳ್ತೀರಾ ಏನೆಲ್ಲ ಕಂಟೆಂಟ್ ಇದೆ ಹಾಗಾದರೆ ರಿಯಲಿಸ್ಟಿಕ್ ಸ್ಟೋರಿ ಅಂತ ಹೇಳ್ತೀರಾ ರಿಯಲಿಸ್ಟಿಕ್ ಫೈಟ್ಸ್ ಅಂತ ಹೇಳ್ತೀರಾ ಏನು ಅಂತ ಸರ್ ಆ್ಯಕ್ಚುಲಿ ಇಲ್ಲಿ ಹೊಸಬ್ರ ಸಿನಿಮಾಗಳನ್ನ ಹೇಗೆ ನೋಡ್ತಾರೆ ಅಂತ ನೋಡಬೇಕು ಅಂತಂದರೆ ನಿಜಕ್ಕೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆ ನಿಮಗೆ ಹೀರೋ ಮತ್ತು ಹೀರೋನು ಹೊಸಬ್ರು ಅಂತ ಅನಿಸೋದೇ ಇಲ್ಲ ಅಂದರೆ ಆ ಥರ ತೆಗೆದಿದ್ದೇವೆ ನಾವು ನಾನು ಅದನ್ನೇ ಹೇಳೋದು ಯಾಕೆಂದರೆ ನಮಗೆ ಡಿಫ್ರೆಂಟ್ ಡ್ಯಾನಿಯವರು ಆ ಫೈಟ್ನ ತುಂಬ ನ್ಯಾಚುರಲ್ ಆಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಹೀರೋ ಮತ್ತು ವಿಲನ್ಗಳಿಗೆ ಮೈ ಮಾರ್ಗಲ್ಲ ಇಟ್ಟು ಕೈ ಕಲೆ ತಕ್ಕಾಗ್ತಿರಲಿಲ್ಲ ಅವ್ರಿಗೆ ಬೇರೆ ಥರನೇ ಎನರ್ಜಿ ಕೊಟ್ಟು ನಾವು ಸ್ವಲ್ಪ ಫೈಟ್ ಎಲ್ಲ ಮಾಡಿಸಿದ್ದೀವಿ ಅಷ್ಟು ತುಂಬ ನ್ಯಾಚುರಲ್ ಆಗಿ ಆ ಕಿಕ್ಕು ಅಥವಾ ಪಂಚ್ಗಳಿರ್ಬೋದು ಎಲ್ಲವೂ ಆಮೇಲೆ ಯಾವುದೇ ಡೂಪ್ ಇಲ್ಲ ಮತ್ತು ರೋಪ್ ಇಲ್ಲ ಒಂದು ಸ್ಟಂಟ್ಸ್ ಯಾವುದೇ ರೀತಿಯಾದ್ರು ಎಲ್ಲ ರಿಯಲಿಸ್ಟಿಕ್ ಆಗಿ ಒಸಿ ಏಟ್ ತಿಂದಿಲ್ಲ ಇವರೆಲ್ಲ ಪಾಪ ಓಕೆ ಈ ಸಿನಿಮಾದಲ್ಲಿ 4 ಜನ ಪ್ರೊಡ್ಯೂಸರ್ ಅಲ್ಲ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಹಿನ್ನೆಲೆ ಅಂತ ನಂದು ಮೈಸೂರು ನಮ್ಮ ತಂದೆ ಬಂದು ಪೋಸ್ಟ್ ಮಾಸ್ಟರ್ ಆಗಿದ್ರು ನಮ್ಮ ತಾಯಿ ಹೌಸ್ ವೈಫ್ ಇಂಥ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡ್ಬೇಕು ನಾನು ಅಂತ ನಿಮಗೆ ಅನ್ನಿಸ್ತು ಹಿಂದೆ ಕೂಡ ಮಾಡಿದ್ರಾ ಅಂತ ಮಾಡಿದ್ದೆ ಸುಮಾರು ಅತಿರಥ ಅಂತ ಒಂದು ಸಿನಿಮಾ ಸೇತನ್ ಅದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿದೆ ಇದು ನಮ್ಮ ಯಶ್ವಿನ್ ಸಿನಿ ಪ್ರೊಡಕ್ಷನ್ ಹೌಸ್ ಅಂತ ನಾವು ಒಂದು ನಮ್ಮ ಫ್ಯಾಮಿಲಿ ತಂಡ ಮಾಡ್ಕೊಂಡಿದ್ದು ಸುಮಾರು ಒಂದು 10-15 ಕತೆಗಳು ಕೇಳಿದ್ದೀವಿ ನಮ್ಮದು ಯಾವುದು ಕೂಡ ಇಷ್ಟ ಆಗಿಲ್ಲ ಇವ್ರು ಬಂದು ಒಂದೇ ಸ್ಟೋರಿ ಹೇಳಿದ ತಕ್ಷಣ ತುಂಬ ಇಷ್ಟ ಆಯಿತು ಇಂಪ್ರೆಸ್ ಆಯಿತು ಸ್ಟೋರಿ ಇಮಿಡಿಯೇಟ್ ನಾವು ಶುರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಇಮಿಡಿಯೇಟ್ ಆಗೋಯ್ತು ಮಧ್ಯದಲ್ಲಿ ಕರೋನಾ ಬಂದು ಸ್ವಲ್ಪ ಸ್ಟಾಪ್ ಆಗಿದ್ಬಿಟ್ರೆ ಎಲ್ಲ ತುಂಬ ಚೆನ್ನಾಗಿ ಇಡಿತು ಕೆಲಸಗಳೆಲ್ಲ ಓಕೆ ಸರ್ ನಮಸ್ತೆ ವಿಲನ್ ಆಗಿ ನೀವು ಈ ಸಿನಿಮಾದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್ ಏನು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾದಿಂದ ನೀವು ಕಲ್ತಿದ್ದೇನು ಸರ್ ಏನು ಅನುಭವ ಇದೆ ಕಲ್ತಿದ್ದು ಸ್ವಲ್ಪ ಅಲ್ಲ 2 ವರ್ಷದಿಂದ ಕಲ್ತಿದ್ದು ತುಂಬ ಇದೆ ಅದಕ್ಕೆಲ್ಲ ಕಾರಣ ನಮ್ಮ ನಾಗರಾಜ್ ಸರ್
ಅವರು ನನಗೆ ಅವತ್ತು ಒಂದು ಆಡಿಷನಲ್ಲಿ ಈ ಥರ ಇರಬೇಕು ಈ ಥರ ಮಾಡಬೇಕು ಅಂತ ಹೇಳಿರಲಿಲ್ಲ ಅಂದಿದ್ದೀರ. ನಾನು ಇಲ್ಲಿ ಕೂತ್ಕೋತಾನು ಇರಲಿಲ್ಲ, ನಮ್ಮ ಸಿನಿಮಾದಲ್ಲಿ ನಮ್ಮ ನಾಗರಾಜ್ ಸರ್ ಅವರು ಅವಕಾಶನೂ ಕೊಡ್ತಿರಲಿಲ್ಲ. ಸೊ ಅವ್ರು ಒಳ್ಳೆ ಗುಣ ಎಷ್ಟು ಅಂದರೆ ಅಷ್ಟು ನನಗೆ ಪ್ರಿಪೇರ್ ಮಾಡಿದ್ದಾರೆ. ಈ ಟೈಗರ್ ಶಾಫ್ಟ್ ಆಗಿರ್ಬೋದು, ವಿದ್ಯುತ್ ಜವಾಲ್ದ ಅವ್ರದ್ದಾಗಿರ್ಬೋದು, ಪ್ರತಿಯೊಂದು ವಿಡಿಯೋ ಈ ಥರ ಸ್ಟಂಟ್ ಕಲಿ, ಈ ಥರ ಮಾಡು, ಈ ಥರ ಕಿಕ್ ಕಲಿ, ಈ ಥರ ಪ್ರತಿಯೊಂದು ಮಾಡಿಸಿ ಅದನ್ನು ಸಿನಿಮಾದಲ್ಲಿ ಬಳಸಿದ್ದಾರೆ. ಸೊ ಅದೊಂದು ನನಗೆ ಖುಷಿ ಪಡುವಂಥ ಒಂದು ವಿಷಯ. ಸರ್ ಓವರಾಲ್ ಆಗಿ ಎಷ್ಟು ದಿನ ನಡೀತದೆ ಸರ್ ಶೂಟ್? ಸರ್ 50 ದಿನ ನಾವು ಶೂಟ್ ಮಾಡಿದ್ವಿ. ಮೈಸೂರು, ಮೈಸೂರು ಮತ್ತು ನಂಜನಗೂಡು, ಶ್ರೀರಂಗಪಟ್ಟಣ, ಪಾಂಡವಪುರ, ನಮ್ಮ ತಲಕಾಡು, ನಮ್ಮೂರು, ಅಲ್ಲೆಲ್ಲ ಶೂಟ್ ಮಾಡಿದ್ದೇವೆ. ಓಕೆ. ತುಂಬ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್, ಕೋಆಪರೇಟಿವ್ ಚೆನ್ನಾಗಿತ್ತು ಪ್ರತಿಯೊಂದು ಕಡೆ. ಹಾಡುಗಳು ಕೂಡ ರಿಲೀಸ್ ಆಗಿದೆ ಈಗ, ಅದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಖುಷಿ ಆಗುತ್ತಾ? ಹೌದು, ಖಂಡಿತ ಖುಷಿ ಆಗುತ್ತೆ ಸರ್. ಯಾಕೆಂತಂದರೆ ನಾನು ಇವ್ರಿಗೆ ನಮ್ಮ ಪ್ರೊಡ್ಯೂಸರ್ಗಳಿಗೆ ಕತೆ ಹೇಳೋಕ್ಕೂ ಮುಂಚೆನೇ ಆ ಸಾಂಗ್ಗಳೆಲ್ಲ ಮಾಡಿದ್ರು, ಒಂದು ಟ್ರ್ಯಾಕು ಎಲ್ಲ ರೆಡಿ ಮಾಡೇ ಬಿಟ್ಟಿದ್ರು. ಹಾಗಾಗಿ ನಮ್ಮ ಈ ಕತೆ ಮತ್ತು ಸಾಂಗ್ಗಳು ಕೇಳಿ ಇಷ್ಟ ಆಗಿನೇ ಇಡೀ ಫ್ಯಾಮಿಲಿ ಸೇರಿ ಆ ಒಂದು ಸಿನಿಮಾನ ಇವರು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ನಾನು ಯಾವತ್ತೂ ಅವ್ರಿಗೆ, ನನ್ನ ಮೊದಲನೇ ಡೆಬ್ಯೂ ಆದ್ದರಿಂದ ನಾನು ಯಾವತ್ತೂ ಅವ್ರಿಗೆ ಋಣಿಯಾಗಿರಬೇಕು. ಈಗ ಆಮೇಲೆ ತುಂಬ ಒತ್ತಡಗಳಲ್ಲಿ, ತುಂಬ ಆತಂಕಗಳಲ್ಲಿ, ತುಂಬ ಕಷ್ಟಗಳ ನಡುವೆ ನಾವು ಈ ಸಿನಿಮಾನ ಇವತ್ತು ಈ ಲೆವೆಲ್ಗೆ ತಂದಿದ್ದೀವಿ. ಅದಕ್ಕೆ ನಿರ್ಮಾಪಕರು ನಾವೆಲ್ಲ ಸೇರಿ ತುಂಬ ಕಷ್ಟಪಟ್ಟೇ ಮಾಡಿರೋದು. ಹಾಗಾಗಿ ಯಾಕಂದರೆ ಒಂದು ಸಿನಿಮಾ ಅಷ್ಟು ಸುಲಭ ಅಲ್ಲ, ನಾವೆಲ್ಲ ಹೊಸಬ್ರು. ಅದೇ ಸರ್, ಹೊಸಬ್ರು ಆಗಿರೋದ್ರಿಂದ ನಿಮಗೆಲ್ಲ ಏನು ಅನುಭವ ಆಯಿತು ಅಂತ? ಸರ್, ನನಗೆ ಆ್ಯಕ್ಚುಲಿ ಹೊಸಬನಾದ್ರಿಂದನೇ ನನಗೆ ನಾನೆಲ್ಲನೂ ಕಲ್ತಿದ್ದೀನಿ ಅಂತ ಏನು, ಪ್ರತಿಯೊಬ್ಬ ನನ್ನ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಅಥವಾ ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ ಆಗಿ ಮಾಡುವಾಗೆಲ್ಲ ನಾವು ಇನ್ನೊಬ್ಬರು ಬೆನ್ನ ಮೇಲೆ ಕೂತು ಸವಾರಿ ಮಾಡ್ತಿರ್ತೀವಿ ಡೈರೆಕ್ಟ್ರ್ ಮೇಲೆ. ಆದರೆ ನಾವೇ ಆ ಎಲ್ಲ ಭಾರವನ್ನು ನಮ್ಮ ಮೇಲೆ ಹೊತ್ಕೊಂಡು ನಾವು ಸಾಗೋದಿದೆಯಲ್ಲ, ಎಲ್ಲರೂ ಮುನ್ನಡೆಸೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಅದಕ್ಕೆ ಪ್ರೊಡ್ಯೂಸರ್ ಸಹಕಾರ ಇರಬೇಕು, ಆರ್ಟಿಸ್ಟ್ಗಳ ಸಹಕಾರ ಇರಬೇಕು, ಟೆಕ್ನಿಷಿಯನ್ ಸಹಕಾರ ಇರಬೇಕು. ನಾನು ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಬಿಟ್ಟೆ. ಆ್ಯಕ್ಚುಲಿ ಹೀರೋಗೆ ಹೀರೋಯಿನ್ ಹೊಡೆಯೋ ಸಂದರ್ಭ ಅಂತ ಹೇಳಿದಲ್ಲ, ಆ ಫೀಲ್ ಬರೋದಕ್ಕೋಸ್ಕರ ಹೀರೋಗೆ ನಾನು ಹೀರೋಯಿನ್ ಹೊಡೆದು ತೋರ್ಸೋಕ್ಕಾಗಲ್ಲ. ನಾನು ಹೀರೋಗೆ ನೋಡಮ್ಮ ಹಿಂಗಲ್ಲ ಅಂದ್ಬಿಟ್ಟು ಸಡನ್ನಾಗಿ ಗೊತ್ತೇ ಇಲ್ಲ ಅವ್ರಿಗೆ ಮಿಥುನ್ಗೆ ಪಟ್ಟ ಅಂತ ಹೊಡೆದ್ಬಿಟ್ಟು ಅವ್ರು ಸಡನ್ ಶಾಕ್ ಬಂತಿದೆ ನನ್ನ ಡೈರೆಕ್ಟ್ ಹೊಡೆದು ಅನ್ನೋ ಥರ. ಆ ಶಾಕ್ನ ಇಮಿಡಿಯೇಟಾಗಿ ಪ್ರೊಡ್ಯೂಸರ್ ಇದು ಕ್ಯಾಮ್ರಾಮನ್ಗೆ ಹೇಳಿ ಶೂಟ್ ಮಾಡಿ ಅಂದ್ಬಿಟ್ಟು ಆ ಫೀಲಿಂಗ್ಸ್ನ ತೊಗೊಂಡಿರೋದು ರಿಯಲಿಸ್ಟಿಕ್ಕಾಗಿ ಬರಲಿ ಅಂತ. ಓಕೆ. ಆಮೇಲೆ ಆ್ಯಕ್ಚುಲಿ ಆ ಇನ್ಸಿಡೆಂಟ್ನ ಬೇರೆಯವರು ಎಲ್ಲರೂ ಶಾಕ್ ಇದೆ ಹಿಂಗಾಯ್ತು ಹಿಂಗಾಯ್ತು ಅಂದ್ಕೊಂಡು ಪಾಪ ಬೇರೆಯವರೆಲ್ಲ ಕೆಲವರೆಲ್ಲ ಶೂಟಿಂಗ್ ಅಂದಾಗ ಕಾಲು ಎಳೆಯಕ್ಕೆ ಗೊತ್ತಲ್ಲ ನಿಮಗೆ, ಚೆನ್ನಾಗಿ ಸಾಗುವಾಗ ಕಾಲು ಎಳೆಯೋದಿದ್ದೇ ಇರ್ತಾರೆ. ಪಾಪ ಅವ್ರಿಗೆಲ್ಲ ಅವ್ರು ಸ್ವಲ್ಪ ಹೇಳಕ್ಕೆ ಏನೇನೋ ಪ್ರಯತ್ನ ಮಾಡಿದ್ರು, ಅವರು ಹೇಳಿದ್ರು ಅವರು ಕೂಲಾಗಿ ಇದ್ಕೊಂಡು ಅದನ್ನು ಇಲ್ಲ ಇದೊಂದು ಎಕ್ಸ್ಪ್ರೆಷನ್ಗೋಸ್ಕರ ನನಗೆ ಹೊಡೆದು ಅಂತ ಅಂದ್ಕೊಂಡು ಅದನ್ನು ಆರಾಮಾಗಿದ್ದು. ಅದೇ ಥರ ಕೊಟ್ಟರು ಅಂದರೆ ಈ ಥರದ ಇನ್ಸಿಡೆಂಟ್ ತುಂಬ ಇದೆ, ಬೇರೆ ಬೇರೆ ಥರ ಇನ್ಸಿಡೆಂಟ್ ಇದೆ. ನಮಗೆ ಈ ಕತೆ ರಿಯಲಿಸ್ಟಿಕ್ಕಾಗಿ ನಡೆದಿದೆ, ಅದನ್ನು ರಿಯಲಾಗಿ ನಾವು ಫೀಲ್ ಮಾಡ್ಕೊಂಡು ಬಂದಿದ್ದೀವಿ ಒಂದು 20 ವರ್ಷಗಳ ಕಥ ಕಾಲ ಆ ಕತೆನ ರೆಡಿ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅಷ್ಟೇ ರಿಯಲಿಸ್ಟಿಕ್ಕಾಗಿ ಬೇಕು ಅನ್ನೋ ಕಾರಣಕ್ಕಾಗಿ ನಿಮಗೆ ಅದು ಹೊಸಬರು ಅನ್ನೋದು ಬಿಟ್ಟರೆ ಸರ್ ಆ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಏನೂ ಮೋಸ ಆಗಲ್ಲ. ನಮ್ಮ ಆಡಿಯನ್ಸ್, ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಅವ್ರು ಕೊಡೋ ಕಾಸಿಗೆ ಮೋಸ ಆಗಲ್ಲ. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆಯಲ್ಲ, ಎಷ್ಟು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಸರ್? ಈಗ ಸದ್ಯಕ್ಕೆ ತುಂಬ ಸಿನಿಮಾಗಳು ಬರ್ತಾ ಇರೋದ್ರಿಂದ ನಮ್ಮ ಜೊತೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ, ಲೋ ಬಜೆಟ್ ಸಿನಿಮಾಗಳು ಬರ್ತಾ ಇದ್ದಾವೆ. ನಮಗೆ ಒಂದು 15-20 ಸಿನಿಮಾಗಳು ಥಿಯೇಟ್ರ್ಗಳು ನಮಗೆ ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆಗಿದೆ. ಹಾಂ, ಮತ್ತು ಸೆಕೆಂಡ್ ವೀಕಿಂದ ನಾವು ಅದನ್ನು ಸ್ವಲ್ಪ ವಿಸ್ತರಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತೆಲ್ಲ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಿದ್ದೀವಿ. ಸೊ ಹಾಗಾಗಿ ಬೆಂಗಳೂರಲ್ಲಿ 4 ಮಾಲು ಮತ್ತು ಸಿಂಗಲ್ ಥಿಯೇಟ್ರೆಲ್ಲ ಸೇರಿ ಒಂದು 4, ಮೈಸೂರಲ್ಲಿ 3, ಹೀಗೆ ಬೇರೆ 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 ಕಡೆ ಎಲ್ಲ ನಾನು. ಸರ್, ಕತೆ, ಚಿತ್ರಕಥೆ, ನಿರ್ದೇಶನ, ಈ 3 ಕೂಡ ನೀವೇ ಮಾಡಿದ್ದು ಈ ಸಿನಿಮಾದಲ್ಲಿ. ಮುಂದಿನ ನೀವು ಮಾಡುವಂಥ ಸಿನಿಮಾಗಳು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು? ಸರ್, ನನಗೆ ನಾನು ಒಬ್ಬ ಪ್ರೇಕ್ಷಕನಾಗಿ ಅಭಿಮಾನಿಯಾಗಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ, ಆದರೆ ನಿರ್ದೇಶಕನಾಗಿ ನಾನು ಇವರನ್ನು ಇಷ್ಟಪಡ್ತೀನಿ ತುಂಬ, ಪುಟ್ಟಣ ಕಣಗಲ್ ಅವ್ರನ್ನ ಇಷ್ಟಪಡ್ತೀನಿ. ಓಕೆ. ಏಕೆಂದರೆ ನಾವು ಬಾಲ್ಯದಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾನೂ ನೋಡ್ತಿದ್ವು, ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ ನಮ್ಗೆ ಫೈಟ್ ಒಂದು ಇಷ್ಟನೇ. ಅವರಿಬ್ಬರು ಸಿನಿಮಾಗಳ ಜೊತೆಗೆ ಏನೋ ಒಂಥರ ವಿಶೇಷವಾಗಿದೆಯಲ್ಲ ಅಂತ ಪುಟ್ಟಣ ಕಣಗಲ್ ಅವ್ರ ಸಿನಿಮಾ ನೋಡ್ತಿದ್ವು. ನಮಗೆ ಡೈರೆಕ್ಟ್ರ್ ಬಗ್ಗೆ ಗೊತ್ತಿರ್ತಿಲ್ಲ, ಬರೀ ಹೀರೋಗಳಷ್ಟೇ ಆಗ. ನನಗೆ 25 ವರ್ಷ ಆದಮೇಲೆ ನನಗೆ ಗೊತ್ತಾಗ್ತು, ಓ ಪುಟ್ಟಣ ಕಣಗಲ್ ಅವರು ಅಂತ ಒಬ್ಬರು ಡೈರೆಕ್ಟ್ರು ಈ ಥರ ಸಿನಿಮಾಗಳು ಮಾಡಿದ್ದಾರೆ. ಸೊ ಆಗ ನನಗೆ ಯಾವುದಲ್ವಾ ಏನೋ ನನ್ನ ಅನುಭವಗಳ ಮೆಲುಕು ಆಗ್ತಾ 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 ನಾನು ಈ ಕಾದಂಬರಿನ ಬರೆದೆ, ಒಂದು ಪಾರಿಜಾತ ಅನ್ನುವಂಥ ಒಂದು ಕಾದಂಬರಿ ಬರೆದಿದೆ, ಅದು ಫಿಮೇಲ್ ಓರಿಯೆಂಟೆಡ್. ಅದೇನೇ ಈ ಲವ್ ಸ್ಟೋರಿ 1998 ಅಂತ ನಾವು ಸಿನಿಮಾ ಟೈಟಲ್ನ ಕೊಟ್ಕೊಂಡು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಈ ಕತೆ ನನ್ನನ್ನು ರೂಪಿಸಿದೆ ಒಬ್ಬ ನಿರ್ದೇಶಕನಾಗಿ. ನಾನು ಪ್ರಾಯಶಃ ಈ ಕತೆಗೋಸ್ಕರ ನಿರ್ದೇಶಕನಾದೆ.
ಯಾಕೆ ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಆದ್ದೇ 29-30 ವಯಸ್ಸಲ್ಲಿ. ಓಕೆ, ನಾನು ಟೀಚರ್ ಆಗಿದ್ದು ಕೆಲಸ ಬಿಟ್ಟು ಈ ಕಥೆನ ಮಾಡಬೇಕು ಅಂತ ಹುಚ್ಚೆತ್ಕೊಂಡು ಬಂದವರು. ಸಿನಿಮಾ ಸರ್ ಈ ಕಥೆನ ಯಾವಾಗ ಸರ್ ನೀವು ಬರೆದ್ರೆ? ಸರ್, ಇದು 2008 ಬರೋಕ್ಕೆ ಶುರು ಮಾಡಿದೆ. ಓಕೆ, ಆದರೆ 2002 ನನಗೆ ಈ ಕತೆ ಕಾಡಕ್ಕೆ ಶುರು ಆಯಿತು. ಕತೆ ಕೇಳೋದು, ಇನ್ಸಿಡೆಂಟ್ಗಳು ನಡೆದಿರೋದು ಎಲ್ಲನೂ ಒಂದು ರೀತಿಯ, ಅದಕ್ಕೂ ಮುಂಚೆ ಒಂದು ಸೃಷ್ಟಿಯಂತ ಒಂದು ಕಾದಂಬರಿ ಬರೆದಿದೆ. ಸೊ ಇದನ್ನು ಬರೆಯುವಾಗ ನನಗೆ ತುಂಬ ಹೆಚ್ಚು ಹೆಚ್ಚು ಕಾಡ್ತಾ ಅಂದರೆ ಈ ಕತೆ ರಿಯಲ್ ಆಗಿ ನಡೆದಿರೋಂಥದ್ದು ನಿಮ್ಮ ಜಿಲ್ಲೆಯಲ್ಲೇನಾ, ಮೈಸೂರಲ್ಲಿ? ಹಾಂ, ಮೈಸೂರು ಮತ್ತು ಮಂಡ್ಯ ಎರಡು ಜಿಲ್ಲೆಗೆ ನಡೆಯುವಂಥ ಒಂದು ಪ್ರೇಮ ಕತೆ ಇದು. ಮೈಸೂರು ಜಿಲ್ಲೆ ಹುಡುಗ, ಮಂಡ್ಯ ಜಿಲ್ಲೆ ಹುಡುಗ. ಸೊ ಈ ಶೂಟಿಂಗ್ ಎಲ್ಲ ನಡೆದಿದ್ದು ಸರ್? ಸರ್, ಇದು ಮೈಸೂರು, ಹೆಚ್ಚು ಮೈಸೂರು. ಅಲ್ಲ, ಅಂದರೆ ಶೂಟಿಂಗು ಮುಗ್ದೋಯ್ತು ಸಿನಿಮಾ, ಈಗ ಈ 3ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಿದ್ವಿ ಅಂತ ಹೇಳ್ತಿದ್ರು, ಹಿಂದೆ ಯಾವಾಗ ಮುಗ್ದೋಯ್ತು, ಕಂಪ್ಲೀಟ್ ಆಯಿತು ಅಂತ? ಪೋಸ್ಟ್ ಪ್ರೊಡಕ್ಷನ್ ನಾವು ಆ್ಯಕ್ಚುಲಿ ನಮಗೆ ಸಿನಿಮಾ ಮುಗಿದೇನೆ ಒಂದು 7-8 ತಿಂಗಳು ಮೇಲಾಗಿದೆ ಕುಂಬಳಕಾಯಿ ಹೊರದು. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರುವಾಗ್ತು, ಮತ್ತು ಸಾಂಗ್ ರೆಕಾರ್ಡಿಂಗ್ ಇರ್ಬೋದು, ಬೇರೆ ಬೇರೆ. ಆಮೇಲೆ ನಾವು ತುಂಬ ಆತುರ ಪಟ್ಟಿದ ಮುಗಿಸ್ಬೇಕು, ಪೋಸ್ಟ್ ಪ್ರೊಡಕ್ಷನ್ನ ತೆರೆಗೆ ತಂದುಬಿಡಬೇಕು ಅನ್ನೋ ಆತುರ ಪಡಲಿಲ್ಲ. ಅದು ಎಷ್ಟೇ ದಿನ ಆಗಲಿ ಕ್ವಾಲಿಟಿಯಲ್ಲಿ ರಾಜಿ ಆಗಿದೆ. ಸುಮಾರು ಸಲ ನೋಡಿ ಎಡಿಟಿಂಗ್ ಮಾಡಿ, ಡಬ್ಬಿಂಗ್ ಮಾಡಿ, ಈ ಥರದವೆಲ್ಲ ಮಾಡಿ ಕೆಲಸ ಮಾಡಿಕೊಂಡು ಒಂದು 6-7 ತಿಂಗಳು ಆ ಕೆಲಸಗಳನ್ನು ಮಾಡಿ ಇವತ್ತು ಬಂದಿದೆ. ಸರ್, ನೀವು ಏನೆಲ್ಲ ಕನಸುಗಳು ಇಟ್ಕೊಂಡಿದ್ದೀರಾ ಈ ಸಿನಿಮಾ ರಂಗದಲ್ಲಿ ಅಂತ? ಸರ್, ಅದೇ ತುಂಬ ಏನಿಲ್ಲ, ಹೇಳ್ಕೊಂಡೋದ್ರೆ ಜಾಸ್ತಿ ಆಗುತ್ತೆ. ಬಟ್ ಸದ್ಯಕ್ಕೆ ಇವಾಗ ಏನೂ ಇಲ್ಲ, ಸದ್ಯಕ್ಕೆ ಇವಾಗ ಈ ಮೂವಿ ರಿಲೀಸ್ ಆಗಿ ಒಂದು ಒಳ್ಳೆ ನೇಮ್ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನಮ್ಮದು ಮಾಗಡಿ, ಬಟ್ ಇರೋದು ಬೆಂಗಳೂರು ಸುಂಕುರ್ಕಟ್ಟೆಯಲ್ಲಿ. ಸೊ ಈ ಸಿನಿಮಾ ರಿಲೀಸ್ ಆಗುತ್ತೆ, ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ಮೂಡ್ ಬಂದೈತೆ. ಪ್ರತಿಯೊಬ್ಬರು ಅಕ್ಸೆಪ್ಟ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿರೋ ಮೂವಿನ ಯಾರೂ ಆಡಿಯನ್ಸ್ ಬಿಟ್ಕೊಡೋಲ್ಲ. ಸೊ ನೋಡ್ಬೇಕು ಸರ್. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್, ನಿಮ್ಮೆಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ ಯಶಸ್ಸಾಗಲಿ, ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.